ಓಂ ಶಾಂತಿ. ಮುರುಳಿಯ ದಿನಾಂಕ 4/12/2020. ಪ್ರಾತಃ ಮುರುಳಿ. ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಬೇಹದ್ದಿನ ತಂದೆ ಬಂದಿದ್ದಾರೆ. ನೀವು ಮಕ್ಕಳನ್ನು ಜ್ಞಾನದಿಂದ ಶೃಂಗಾರ ಮಾಡಲು. ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸದಾ ಶೃಂಗರಿತರಾಗಿರಿ. ಪ್ರಶ್ನೆ: ಎಂತಹ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆ ಬಹಳ ಖುಷಿ ಪಡುತ್ತಾರೆ? ಉತ್ತರ: ಯಾವ ಮಕ್ಕಳು ಸರ್ವಿಸ್ಗಾಗಿ ಎವರೆಡಿಯಾಗಿರುತ್ತಾರೆ? ಅಲೌಕಿಕ ಮತ್ತು ಪಾರಲೌಕಿಕ ತಂದೆಯನ್ನು ಪೂರ್ಣವಾಗಿ ಅನುಸರಿಸುತ್ತಾರೆ, ಜ್ಞಾನ ಯೋಗದಿಂದ ಆತ್ಮನನ್ನು ಶೃಂಗಾರ ಮಾಡಿಕೊಳ್ಳುತ್ತಾರೆ, ಪತಿತರನ್ನು ಪಾವನರನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ. ಅಂತಹ ಮಕ್ಕಳನ್ನು ನೋಡಿ ಬೇಹದ್ದಿನ ತಂದೆಗೆ ಬಹಳ ಖುಷಿಯಾಗುತ್ತದೆ. ನನ್ನ ಮಕ್ಕಳು ಪರಿಶ್ರಮ ಪಟ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂಬುದೇ ತಂದೆಯ ಬಯಕೆಯಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು. ಆತ್ಮೀಕ ವಿದ್ಯಾಭ್ಯಾಸದಿಂದ ತಮ್ಮ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಎಂತಹ ಪರಿಸ್ಥಿತಿಯಲ್ಲಿಯೂ ಕಣ್ಣೀರು ಹಾಕಬಾರದು. ಎರಡನೇ ಪಾಯಿಂಟು, ಇದು ವಾನಪ್ರಸ್ಥ ಸ್ಥಿತಿಯಲ್ಲಿರುವ ಸಮಯವಾಗಿದೆ. ಆದ್ದರಿಂದ ವನವಾಸದಲ್ಲಿ ಬಹಳ ಸಾಧಾರಣವಾಗಿರಬೇಕಾಗಿದೆ. ಬಹಳ ಮೇಲ್ಮಟ್ಟವೂ ಅಲ್ಲ, ಕೆಳಮಟ್ಟವೂ ಅಲ್ಲ. ವಾಪಸ್ ಮನೆಗೆ ಹೋಗಲು ಆತ್ಮನನ್ನು ಸಂಪೂರ್ಣ ಪಾವನ ಮಾಡಿಕೊಳ್ಳಬೇಕು. ವರದಾನ: ಮನನ ಶಕ್ತಿಯ ಮೂಲಕ ಬುದ್ಧಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ. ವರದಾನದ ವಿಶ್ಲೇಷಣೆ: ಮನನ ಶಕ್ತಿಯೇ ದಿವ್ಯ ಬುದ್ಧಿಯ ಪೌಷ್ಟಿಕ ಆಹಾರವಾಗಿದೆ. ಹೇಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸಿಯಾಗಿರುತ್ತಾರೆ, ಹಾಗೆಯೇ ಜ್ಞಾನದಲ್ಲಿ ಸ್ಮೃತಿಯ ಶಕ್ತಿಯಿದೆ. ಈ ಶಕ್ತಿಯ ಮೂಲಕ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ. ಪ್ರತಿದಿನ ಅಮೃತ ವೇಳೆ ತಮ್ಮ ಒಂದು ಟೈಟಲನ್ನು ಸ್ಮೃತಿಯಲ್ಲಿ ತನ್ನಿರಿ ಮತ್ತು ಮನನ ಮಾಡುತ್ತೀರಿ. ಆಗ ಮನನ ಶಕ್ತಿಯಿಂದ ಬುದ್ಧಿ ಶಕ್ತಿಶಾಲಿಯಾಗಿರುತ್ತದೆ. ಶಕ್ತಿಶಾಲಿ ಬುದ್ಧಿಯ ಮೇಲೆ ಮಾಯೆಯ ಘರ್ಷಣೆ ಆಗಲು ಸಾಧ್ಯವಿಲ್ಲ, ಪರವಶವಾಗಲು ಸಾಧ್ಯವಿಲ್ಲ. ಏಕೆಂದರೆ ಎಲ್ಲಕ್ಕಿಂತ ಮೊದಲು ವ್ಯರ್ಥ ಸಂಕಲ್ಪರೂಪಿ ಬಾಣದ ಮೂಲಕ ದಿವ್ಯ ಬುದ್ಧಿಯನ್ನೇ ಬಲಹೀನ ಮಾಡಿಬಿಡುತ್ತದೆ ಮಾಯೆ. ಈ ಬಲಹೀನತೆಯಿಂದ ತಪ್ಪಿಸಿಕೊಳ್ಳುವ ಸಾಧನವೇ ಆಗಿದೆ ಮನನ ಶಕ್ತಿ. ಸ್ಲೋಗನ್: ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಗಳಿಗೆ ಪಾತ್ರರು. ಆಶೀರ್ವಾದದ ಪ್ರಭಾವ ಮನಸ್ಸನ್ನು ಸದಾ ಸಂತುಷ್ಟವಾಗಿಟ್ಟಿರುತ್ತದೆ. ಓಂ ಶಾಂತಿ.